ರಕ್ಷಣೆ ಚಿತ್ರ, ಆದ್ರೆ ಯಾರೋ ಕೆಟ್ಟೋರ್ ಕೈಯಿಂದ ಮಾಡಿಸ್ದೆ ಅಷ್ಟೇ. ಅಮ್ಮ ಅವನಿಗೆ ಫೋನ್ ಮಾಡಿದಾಗ ಅವ್ನ್ ಬಾಯಿಗೆ ಬಂದಂಗೆಲ್ಲ ಮಾತಾಡಿದೆ ಅನ್ಕಳೆ. ಅಮ್ಮಂಗ ಅವ್ನ್ ಬೈದಿದ್ದಾನೆ. ಇಂಥ ಫ್ರೆಂಡ್ಸ್ ಎಲ್ಲ ಎಲ್ಲಾದ್ರೂ ಸಿಗ್ತಾರೋ ನಿನಗೆ? ಅವನ್ ರಿಸೀವ್ ಮಾಡಿದ್ನು ಇಲ್ಲ ಅವ್ನ ಫ್ರೆಂಡ್ ಯಾರೋ ರಿಸೀವ್ ಮಾಡಿ ಮಾತಾಡಿದ್ರು ಯಾರಿಗೆ ಗೊತ್ತುವಿನಿ? ನೀನೊಂದು ಕೆಲಸ ಮಾಡು, ನಿನ್ನ ಅತ್ತೆ ಹತ್ರ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತಾ ಇರೋ. ನಾನು ಇವನ್ ಜೊತೆ ಮಾತಾಡಿ ಮತ್ತೆ ಅತ್ತೆ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ, ಸರಿನಾ? ಹೋಗು. ಹಲೋ. ಏ ದಿನೇಶ್, ನಿಂಗೆ ಬುದ್ಧಿ ಇಲ್ವಾ? ಫೋನ್ ಮಾಡಿದ್ರೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಏ ಏನಾಯ್ತು ಇವಾಗ? ಅದೇ ನಮ್ಮತ್ತೆ, ನೀನ್ ಅರ್ಜುನ್ ಅಂತ ಫೋನ್ ಮಾಡಿ ಮಾತಾಡಿದ್ಯಲ್ಲ, ಅವ್ರು ಫೋನ್ ಮಾಡಿದಾಗ ನಿನ್ ಬಾಯಿಗೆ ಬಂದಾಗ ಮಾತಾಡಿದ್ಯಂತೆ. ಓ ಹೌದಾ, ಅವ್ರು ಕಾಲ್ ಮಾಡಿದ್ರಾ? ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿದ್ದೆ, ಏನೋ ಗೊತ್ತಾಗದೆ ಮಾತಾಡ್ಬಿಟ್ಟೆ. ನಂಬರ್ ಸೇವ್ ಮಾಡಿ ಸಾಯತ್ತಾನೆ. ಪ್ಲೀಸ್ ಅರ್ಥ ಮಾಡ್ಕೋ ದಿನೇಶ್. ಏನೋ ರಿಂಗ್ ಆಗ್ತಿದ್ದೀನೋ? ಇಲ್ಲಿ ಕೊಡಿಲಿ, ನಾನು ಮಾತಾಡ್ತೀನಿ. ನೀನು ಏನೇನೋ ಮಾತಾಡಿ, ಎರಡು ಮಾತಾಡ್ತೀನಿ ನೀನು. ಅಣ್ಣ, ಏನೋ ವಿಚಿತ್ರವಾದ ಸೌಂಡ್ ಬರ್ತಾ ಇದೆ ಅಣ್ಣ. ಗುಯ್ ಅಂತ ಫೋನು. ಲೈ ಈ ಫೋನ್ ಅಂತ ಗುಯ್ ಅಂತ ಸೌಂಡು, ಅದನ್ನು ಹಾರ್ಮೋನಿಯಮ್ ತಂಬೂರಿನ ಅದು. ಅಯ್ಯೋ ಹೌದಲ್ಲೋ, ಫೋನ್ ಡೆಟ್ ಆಗ್ಬಿಟ್ಟಿದೆಯಲ್ಲೋ. ಇದೆಯಾ? ಮೊದಲಿಗೆ ಫೋನ್ ಡೆಡ್, ಆಮೇಲೆ ನೀವೆಲ್ಲ ಡೆಡ್. ನೀವ್ ನಾಲ್ಕು ಜನ ಸೇರಿ ನನ್ನ ಎಂಟು ದಿಕ್ಕುಗಳಿಂದ ಲಾಕ್ ಮಾಡಕ್ ಪ್ಲಾನ್ ಮಾಡ್ತಾ ಇದೀರಾ? ಅಯ್ಯೋ ನಿಮ್ಗೆ ಗೊತ್ತಾಯ್ತು? ಅಲ್ಲ, ನಿಮ್ ಯಾರು ಹಾಗಂತ ಹೇಳಿದ್ದು? ಅಯ್ಯೋ ರಾಂಗ್ ಇನ್ಫಾರ್ಮೇಶನ್. ನಾವ್ ಆತರ ಏನು ಪ್ಲಾನಿಂಗ್ ಮಾಡಿಲ್ಲ. ಹೌದೌದು, ನಾವ್ ಫೋನ್ ಮಾಡಿ ಯಾರ ಪೂಜೆ ಕಡಿಸಿ ದೇವಕ್ಕೆ ದಿಕ್ಕ ಬಂದ ಹಾಕ್ಬೇಕು ಅಂತ ನಾವ್ ಅನ್ಕೊಂಡಿಲ್ಲ ಗೊತ್ತಾ?